ತುಮಕೂರು ಆರ್ಟಿಒ ಕಚೇರಿ ಸಮಸ್ಯೆಗಳ ಆಗರವಾಗಿದ್ದು ಆರ್ಟಿಒ ಸೇರಿದಂತೆ ಅಧಿಕಾರಿ ಸಿಬ್ಬಂದಿಗಳಿಲ್ಲದೆ ಬಣಗುಟ್ಟುತ್ತಿದೆ. ವರ್ಷಕ್ಕೆ 100 ಕೋಟಿ ತೆರಿಗೆ ವಸೂಲಿ ಮಾಡುವ ತುಮಕೂರು ಜಿಲ್ಲೆ ಉಪ ಪ್ರಾದೇಶಿಕ ಕಚೇರಿಯಲ್ಲಿ ಆರ್ಟಿಒ ಸೇರಿದಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಲ್ಲದೆ ಸೊರಗುತ್ತಿದೆ. ರಾಜ್ಯದಲ್ಲಿ ಬೆಳಗಾಂ ಬಿಟ್ಟರೆ ತುಮಕೂರು ಜಿಲ್ಲೆಯೇ ಅತಿದೊಡ್ಡ ಜಿಲ್ಲೆಯಾಗಿದ್ದು 10 ತಾಲೂಕು ಹೊಂದಿರುವ ಈ ಜಿಲ್ಲೆಯಲ್ಲಿ ತುಮಕೂರು, ಮಾದಗಿರಿ, ಟಿಪಟೂರಿನಲ್ಲಿ ಆರ್ಟಿಒ ಕಚೇರಿಗಳಿದ್ದು ಮಾದಗಿರಿ ಮತ್ತು ಟಿಪಟೂರಿನಲ್ಲಿ ಹೆಸರಿಗೆ ಮಾತ್ರ ಆರ್ಟಿಒ ಕಚೇರಿಯಿದ್ದು ಅಲ್ಲಿ ಒಬ್ಬ ಬ್ರೇಕ್ ಇನ್ಸ್ಪೆಕ್ಟರ್ ಮತ್ತು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ತುಮಕೂರು ಜಿಲ್ಲಾ ಕೇಂದ್ರದಲ್ಲಿರುವ ಆರ್ಟಿಒ ಕಚೇರಿಯಲ್ಲಿ ಕಳೆದ 3 ವರ್ಷಗಳಿಂದ ಕಾಯಂ ಆರ್ಟಿಒ ಇಲ್ಲದೆ ನಿಯೋಜನೆ ಮೇರೆಗೆ ಆರ್ಟಿಒಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಕಾರ್ಯನಿರ್ವಹಿಸುತ್ತಿರುವ ಆರ್ಟಿಒರವರು ವಾರಕ್ಕೊಮ್ಮೆ ಕಚೇರಿಗೆ ಬಂದು ಹೋಗುತ್ತಾರೆ. ಇನ್ನುಳಿದ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 12 ಬ್ರೇಕ್ ಇನ್ಸ್ಪೆಕ್ಟರ್ಗಳಿರಬೇಕಾದ ಈ ಆರ್ಟಿಒ ಕಚೇರಿಯಲ್ಲಿ ಕೇವಲ 2 ಅಧಿಕಾರಿಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಅಧಿಕಾರಿಗಳು ಅಪಘಾತ ನಡೆದ ಸ್ಥಳಕ್ಕೆ ತೆರಳಿ ವಾಹನಗಳ ಸ್ಥಿತಿಗತಿ ಬಗ್ಗೆ ವರದಿ ನೀಡುವರು. ಇದಲ್ಲದೆ ಹೊಸ ವಾಹನಗಳ ಪರಿಶೀಲನೆ ಸೇರಿದಂತೆ ವಿವಿಧ ಕಾರ್ಯಗಳ ಒತ್ತಡ ಜೊತೆಗೆ ನಿಯಮ ಉಲ್ಲಂಘಿಸುವ ವಾಹನಗಳ ದಂಡ ವಿಧಿಸುವ ಕಾರ್ಯ ಮಾಡಲೇಬೇಕಾದ ಸ್ಥಿತಿ ಉಂಟಾಗಿದೆ. ಆರ್ಟಿಒ, ಎಆರ್ಟಿಒ, ಬ್ರೇಕ್ ಇನ್ಸ್ಪೆಕ್ಟರ್ಗಳು ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿಗಳೆಲ್ಲರೂ ನಿಯೋಜನೆ ಮೇರೆಗೆ ಕಾರ್ಯನಿರ್ವಹಿಸುವಂತಹ ಹೀನಾಯ ಸ್ಥಿತಿ ಆರ್ಟಿಒ ಕಚೇರಿಯಲ್ಲಿ ಕಾಣಬರುತ್ತಿದೆ ಎಂದು ಸಿದ್ದಲಿಂಗೇಶ್ವರ ಡ್ರೈವಿಂಗ್ ಶಾಲೆಯ ಪ್ರಾಂಶುಪಾಲ ಸದಾಶಿವಯ್ಯ ಹೇಳಿದ್ದಾರೆ. ಸರ್ಕಾರವು ಹೊಸದಾಗಿ ಸಾರಥಿ 4 ಎಂಬುದನ್ನ ಜಾರಿಗೆ ತಂದಿದ್ದು ಇದರಿಂದಾಗಿ ಆರ್ಟಿಒ ಕಚೇರಿಯಲ್ಲಿ ಎಲ್ಎಲ್ಆರ್, ಡಿಎಲ್ಗಳು ಸಕಾಲದಲ್ಲಿ ಆಗದೆ ಪರದಾಡುವಂತಾಗಿದೆ ಎಂದು ಹೇಳಿದರು. ಸಾರಿಗೆ ಇಲಾಖೆಯಲ್ಲಿ ಸಾರಥಿ 4 ಮತ್ತು ವಾಹನ್ 4 ಅಂತ ಮಾಡಿದ್ದಾರೆ. ಸಾರಥಿ 4 ಮಾಡಿ ಸುಮಾರು 15 ದಿನಗಳ ಕಾಲ ಆಯಿತು, ಆದರೂ ಇನ್ನೂ ಸಾರಥಿ 4 ಸಟ್ರೇಟ್ ಆಗಿಲ್ಲ. ಇವತ್ತು ಸಹ ಒಂದು ಸರಿಯಾದ ಡಿಎಲ್ ರಿನ್ಯೂವಲ್ ಆಗ್ತಾ ಇಲ್ಲ, ಎಲ್ಎಲ್ ಆಗ್ತಾ ಇಲ್ಲ, ಡಿಎಲ್ ಆಗ್ತಾ ಇಲ್ಲ. ಭಾಳ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇತ್ತು ಸಾರಥಿ 4 ಇಂದ. ಮೊದಲು ಇದನ್ನು ಸರಿಪಡಿಸಬೇಕು ಅಂತ ಅಧಿಕಾರಿಗಳಲ್ಲಿ ನಾನು ಕೇಳ್ಕೊತೇನೆ. ತುಮಕೂರು ಸಾರಿಗೆ ಕಚೇರಿಯಲ್ಲಿ ಪರ್ಮನೆಂಟ್ ಆದ ಒಬ್ಬ ಇಲ್ಲಿ ಸಾರಿಗೆ ಅಧಿಕಾರಿ ಇಲ್ಲ, ಆರ್ಟಿಒ ಇಲ್ಲ. ಇನ್ಸ್ಪೆಕ್ಟರ್ಗಳು ಪೋಸ್ಟ್ 12 ಪೋಸ್ಟ್ ಖಾಲಿ ಇದೆ, ಆದರೆ ಬರೀ 2 ಜನ ಇನ್ಸ್ಪೆಕ್ಟರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಕವರ್ ಮಾಡೋಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಭಾಳ ತೊಂದರೆ ಆಗ್ತೈತೆ ಸಾರ್ವಜನಿಕರು, ಇದರಿಂದ ಭಾಳ ತೊಂದರೆ ಆಗ್ತೈತೆ. ಇದಕ್ಕೆ ನಮ್ಮ ಇದು ಸಾರಿಗೆ ಆಯುಕ್ತರು ಇರ್ಬೋದು, ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಅವರು ಈ ಕಡೆಗೆ ಗಮನಹರಿಸಿ ಇದನ್ನು ಮೊದಲು ಸರಿಪಡಿಸ್ಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿ ವಾಹನ್ 4 ಅಂತ ಈಗ ರೀಸೆಂಟಾಗಿ ಮಾಡಿದ್ದಾರೆ, ಒಂದು 3-4 ದಿವಸದಿಂದ ವಾಹನ್ 4 ಮಾಡಿದ್ದಾರೆ. ಒಂದು ವಾರದಿಂದಲೂ ಸಹ ವಾಹನ್ 4 ಮಾಡಿ ಯಾವುದೇ ಒಂದು ಟ್ಯಾಕ್ಸ್ ಕಟ್ಟೋಕ್ಕೂ ಆಗ್ತಾ ಇಲ್ಲ, ಒಂದು ಎಫ್ ಸಿ ಸಹ ಆಗ್ತಾ ಇಲ್ಲ, ಒಂದು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಭಾಳ ತೊಂದರೆ ಆಗ್ತದೆ ಸಾರ್ವಜನಿಕ, ಭಾಳ ತೊಂದರೆ ಆಗ್ತೈತೆ. ವಾಹನ್ 4 ಮಾಡೋರು ಮುಂಚೆ ಕರೆದು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಆಮೇಲೆ ಅದನ್ನು ಅಳವಡಿಸಬೇಕಾಯಿತು. ಕರ್ನಾಟಕದಲ್ಲಿ ಯಾವುದೇ ಸಾರಿಗೆ ಕಚೇರಿಯಲ್ಲಿ ಇದನ್ನು ಅಳವಡಿಸಿಲ್ಲ. ತುಮಕೂರು ಕಚೇರಿಯಲ್ಲಿ ಮೊದಲಾಗಿ ಅಳವಡಿಸೋಕೆ ಹೋಗ್ತಾ ಇದರಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಇದರಿಂದ ತೊಂದರೆ ಆಗ್ತೈತೆ, ಇದನ್ನು ಎಚ್ಚೆತ್ಕೊಂಡು ಸರ್ಕಾರದವರು ಈ ಕಡೆ ಗಮನಹರಿಸಿ ಸರಿಪಡಿಸಲಿಲ್ಲ ಅಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಪ್ರತಿನಿತ್ಯ 100 ಮಂದಿಗೆ ಎಲ್ಎಲ್ಆರ್, ಡಿಎಲ್ ಮಾಡಲೇಬೇಕಾಗಿದ್ದು ಇದಕ್ಕೆ ತಕ್ಕಂತೆ ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ ಹಾಗೂ ಕಂಪ್ಯೂಟರ್ ಆಪರೇಟರ್ ಸಹ ಇಲ್ಲದಂತಾಗಿದೆ. ಕಂಪ್ಯೂಟರ್ ಆಪರೇಟರ್ಗಳನ್ನು ಹೊರ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡಿದ್ದರೂ ಸಹ ಅವರಿಗೆ ಕಳೆದ 6 ತಿಂಗಳಿನಿಂದ ಸಂಬಳ ಸಹ ನೀಡಿಲ್ಲವೆಂದು ದೂರು ಕೇಳಿಬಂದಿದೆ. ವರ್ಷಕ್ಕೆ 100 ಕೋಟಿ ತೆರಿಗೆ ವಸೂಲಿ ಮಾಡಲು ಸರ್ಕಾರ ನಿಗದಿಪಡಿಸಿದ್ದು ಈ ಮತದಷ್ಟು ತೆರಿಗೆ ವಸೂಲಿ ಮಾಡಲು ಅವೈಜ್ಞಾನಿಕ ರೀತಿಯಲ್ಲಿ ವಾಹನಗಳಿಗೆ ತೆರಿಗೆ ವಿಧಿಸಿ ಹೆಚ್ಚಿನ ಹಣ ಸಂಗ್ರಹ ಮಾಡುವುದರಿಂದ ಗುರಿ ಮೀರಿ ಸಾಧನೆ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಸಾರಿಗೆ ಕಚೇರಿಯಲ್ಲಿ ಹೊಸ ಸಾಫ್ಟ್ವೇರ್ ಅಳವಡಿಕೆ ವಿಳಂಬದಿಂದಾಗಿ ಕಳೆದ 1 ವಾರದಿಂದ ಯಾವುದೇ ಹಣ ಕಟ್ಟಿಕೊಳ್ಳದ ಕಾರಣ ಸಾರ್ವಜನಿಕರು ಕಚೇರಿಗೆ ಬಂದು ಯಾವುದೇ ಸುಂಕವಿಲ್ಲದೆ ವಾಪಸ್ಸು ಹೋಗುತ್ತಿದ್ದಾರೆ. ಪ್ರತ್ಯೇಕ ಕೌಂಟರ್ ಇಲ್ಲ,
ಅದಕ್ಕೆ ತಕ್ಕಂತೆ ಸಿಬ್ಬಂದಿಗೆ ಯಾವುದೇ ತರಬೇತಿ ನೀಡಿಲ್ಲ. ವಾಹನ ನಾಲ್ಕು ಹೊಸದಾಗಿ ಸಾಫ್ಟ್ವೇರ್ ಅನ್ನ ಏಕಾಏಕಿ ಜಾರಿಗೆ ತಂದಿದ್ದು ಸಮಸ್ಯೆಗಳು ಬಿಗಡಾಯಿಸಲು ಕಾರಣವಾಗಿದೆ ಎಂದು ಶಿವಶಂಕರ್ ಆರೋಪಿಸಿದ್ರು. ಇವಾಗ ಏನಾಗಿದೆ ಅಂದ್ರೆ, ತುಮಕೂರು ಆರ್ಟಿಒ ಆಫೀಸಲ್ಲಿ ಈ ಸ್ಮಾರ್ಟ್ ಕಾರ್ಡ್ ಅಂತ ಬಂದಿದೆಯಲ್ಲ, ಸ್ಮಾರ್ಟ್ ಕಾರ್ಡಿನ ಒಂದು ಯೋಜನೆಗಳು ಏನಿದೆ ಅದು ಸರಿ ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಅದು ನೇರವಾಗಿ ಜನತೆಗೆ ಅಥವಾ ಏನು ಕಾನೂನು ಪ್ರಕಾರ ಅವರು ಕೆಲಸ ಮಾಡೋಕೆ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಯಾವಾಗಲೂ ಅವ್ರು ಕೇಳಿದ್ರೆ ಅಂದ್ರೆ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂತಾರೆ, ಇದರ KMS ಆಗಿಲ್ಲ ಅಂತಾರೆ, ಇದ್ರ ರಿಬ್ಬನ್ ಆಗಿಲ್ಲ ಅಂತಾರೆ, ಏನಾದ್ರು ಒಂದು ನೆಪ ಹೇಳ್ಕೊಂಡು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂತಂದರೆ, ನಂಬರ್ ಆಫ್ ದಿ ಸ್ಟಾಫ್ಸ್ ಏನಿದೆ ಅದು ಕಂಪ್ಯೂಟರ್ ಸೆಕ್ಷನ್ ಭಾಳ ಕಮ್ಮಿ ಇದೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಅವ್ರು ಕೆಲಸ ಮಾಡೋಕ್ಕಾಗಲ್ಲ, ಇಲ್ಲಿ ಹೆವಿ ಕೆಲಸ ಇದೆ. ತುಮಕೂರು RTO ಆಫೀಸಲ್ಲಿ ರೆವಿನ್ಯೂ ಜಾಸ್ತಿ ಇದ್ದರೂ ಸಹ ಕೆಲಸಗಾರರು ಕಮ್ಮಿ ಇದ್ದು ಇದರಿಂದ ಈ ಒಂದು ನ್ಯೂನತೆ ಆಗ್ತಾಯಿದೆ. ಸರ್ಕಾರದವರು ಸಹ ಈ ಕಡೆ ಗಮನ ಹರಿಸ್ಬಿಟ್ಟು ಅಲ್ಲಿ ಫಿಲಪ್ ಮಾಡಬೇಕು. ಆಮೇಲೆ ಕಂಪ್ಯೂಟರ್ ಸೆಕ್ಷನ್ನಿಂದ ಜಾಸ್ತಿ ಜನ ಕೆಲಸಗಾರರು ಬರಬೇಕು. ಆಮೇಲೆ ಬೇರೆ ಸ್ಟಾಫ್ಸು ಸಹ ಇಲ್ಲಿ ಕಮ್ಮಿ ಇದ್ದಾರೆ, ಅವರು ಸಹ ಜನತೆಗೆ ಏನು ಒಂದು ಕೆಲಸದ ಒತ್ತಡ ಇದೆಯೋ ಅದಕ್ಕೆ ಸ್ಪಂದಿಸ್ತಾ ಇದ್ದಲ್ಲ. ಅದಕ್ಕೋಸ್ಕರ ಇಲ್ಲಿ ಒಳ್ಳೆ ಸಂಬಂಧಪಟ್ಟ ಅಧಿಕಾರಿಗಳು ಜಾಸ್ತಿ ಸ್ಟಾಫ್ಸ್ ಹಾಕಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಕೇಳ್ತಾ ಇದ್ದೀನಿ. ಸಾರಿಗೆ ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆ ತೀವ್ರವಾಗಿದ್ದು ಇದರಿಂದಾಗಿ ಕಚೇರಿಯಲ್ಲಿ ಯಾವುದೇ ಕಾರ್ಯಗಳು ನಡೆಯದೆ ಕುಂಠಿತವಾಗಿದ್ದು ಜಿಲ್ಲೆಯ ಸಚಿವರು ಮತ್ತು ಜನಪ್ರತಿನಿಧಿಗಳು RTO ಕಚೇರಿಯ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಆಟೋ ಚಾಲಕರ ಸಂಘದ ಅಧ್ಯಕ್ಷ ರಂಗಪ್ಪ ದೂರಿದ್ದಾರೆ. ಇಲ್ಲಿ ಮಹಾನಗರ ಪಾಲಿಕೆ ಇದು ತುಮಕೂರು ಈಗ ಸ್ಮಾರ್ಟ್ ಸಿಟಿ ಅಂತ ಘೋಷಣೆಯಾಗಿದೆ. ಘೋಷಣೆಯಾದಂಥ ಸಂದರ್ಭದಲ್ಲಿ ಈ ಸಲ ಸಮ್ಮಿಶ್ರ ಸರ್ಕಾರದಲ್ಲಿ ಹೆಚ್ಚಿನ ಇದರಲ್ಲಿ ಜಿಲ್ಲಾ ಮಂತ್ರಿಗಳು ಎಲ್ಲ ಡೆಪ್ಟಿ CMU ಎಲ್ಲ ಇರೋದ್ರಿಂದ ತುಮಕೂರು ಜಿಲ್ಲೆಯಲ್ಲಿ ಸಾರಿಗೆ ಇಲಾಖೆ ಹೆಡ್ ಕ್ವಾರ್ಟರ್ ಸೆಂಟರ್ನಲ್ಲಿರತಕ್ಕಂಥ ಒಂದು ಪ್ಲೇಸು. ಇತ್ತ ಈ ರಾಜಕಾರಣಿಗಳೆಲ್ಲ ಗಮನ ಹರಿಸಿ ಇಲ್ಲಿರತಕ್ಕಂಥ ವ್ಯವಸ್ಥೆ ಅವ್ಯವಸ್ಥೆ ಬಗ್ಗೆ ಗಮನ ಹರಿಸಿ ಇಲ್ಲಿ ಸ್ಟಾಫ್ ಕಮ್ಮಿ ಇದೆ, RTOಗಳಿಲ್ಲ, ಪರ್ಮನೆಂಟ್ RTO ಬಂದು 3-4 ವರ್ಷ ಆಯಿತು, ಒಬ್ಬರೂ ಇಲ್ಲ. ಇನ್ಸ್ಪೆಕ್ಟರ್ಗಳು 12 ಇರೋ ಜಾಗದಲ್ಲಿ ಇಬ್ಬರಿದ್ದಾರೆ. ಈ ಇಬ್ಬರು ಏನು ಮಾಡೋಕ್ಕಾಗುತ್ತೆ? ಜಿಲ್ಲಾ ಕೋಟೆನಲ್ಲಿ 13 ತಾಲೂಕು ಹೊಂದಿರತಕ್ಕಂಥ ಒಂದು ತುಮಕೂರು ದೊಡ್ಡ ಜಿಲ್ಲೆ. ಈ ಜಿಲ್ಲೆನಲ್ಲಿರ್ತಕ್ಕಂಥ ಡೆಪ್ಟಿ CM ಆಗಿರಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಇರತಕ್ಕಂಥ CM ಆಗಿರ್ತಕ್ಕಂಥ ಕುಮಾರಸ್ವಾಮಿಯವರಾಗಲಿ, ಇತ್ತ ನಮ್ಮ ಜಿಲ್ಲೆಗೆ ಗಮನ ಹರಿಸಿ ಹೆಚ್ಚಿನದಾಗಿ ನಮ್ಮ ಏನು RTO ಆಫೀಸ್ನಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡ್ತಾರೆ ಅಂತೇಳಿ ನಾನು ಜಿಲ್ಲಾ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಪರವಾಗಿ ನಾನು ಸರ್ಕಾರಕ್ಕೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಜಿಲ್ಲಾ RTO ಕಚೇರಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದ್ದು, ಖಾಸಗಿ ಬಸ್ ಮಾಲೀಕರ ಸಂಘದ ವತಿಯಿಂದ ನೀಡಲಾಗಿದ್ದ ಮನವಿಗಳಿಗೆ ಅಧಿಕಾರಿಗಳು ಯಾವುದಕ್ಕೂ ಸ್ಪಂದಿಸುತ್ತಿಲ್ಲವೆಂದು ಖಾಸಗಿ ಬಸ್ ಮಾಲೀಕ ಹಾಗೂ ಸಂಘದ ಮುಖಂಡ PN ನರಸಿಂಹಮೂರ್ತಿ ಆರೋಪಿಸಿದರು. ಕಚೇರಿ ಆಡಳಿತ ವ್ಯವಸ್ಥೆ ಬಗ್ಗೆ ಕಟುವಾಗಿ ಟೀಕಿಸಿದ ನರಸಿಂಹಮೂರ್ತಿರವರು, ಕಳೆದ 4 ವರ್ಷಗಳಿಂದ RTA ಸಭೆ ಕರೆದಿಲ್ಲ, ನಮ್ಮ ಬೇಡಿಕೆ ಕೇಳುವವರೇ ಇಲ್ಲವೆಂದು ನೇರವಾಗಿಯೇ ತರಾಟೆಗೆ ತೆಗೆದುಕೊಂಡರು. ಇಲ್ಲಿ RTO ಆಫೀಸ್ನಲ್ಲಿ ಸಮಸ್ಯೆ ಏನು ಅಂದರೆ, ಸೀನಿಯರ್ RTOಗಳಿಲ್ಲ, ಎರಡನೇದು ಬ್ರೇಕ್ ಇನ್ಸ್ಪೆಕ್ಟರ್ಗಳಿಲ್ಲ. ಇದು ನಾನ್ಮನಾಪಲ್ಲಿ ಏರಿಯಾ, ತುಮಕೂರು ಜಿಲ್ಲೆ. ಬೇಕಾದಷ್ಟು ಅವಕಾಶ ಇದ್ರೂ KSRTC ಅವರು ಅನಾಥರೈಸ್ಡ್ ಆಗಿ ಆಪರೇಟ್ ಮಾಡ್ತಾ ಇದ್ದಾರೆ. 250 ಬಸ್ಸು ಪ್ರೈವೇಟ್ ಬಸ್ಗಳಿದ್ರೂ ಅನಾಥರೈಸ್ಡ್ ಆಗಿ ಓಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳು ಕೊಟ್ಟರು, RTA ಯಾವ ಇದನ್ನು ತಗೊಂಡಿಲ್ಲ, ಹೆಡ್ ಆಫೀಸು ಯಾವ ಕ್ರಮನೂ ತಗೊಂಡಿಲ್ಲ. ಆದ್ದರಿಂದ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಸರ್ಕಾರ ಇಮ್ಮಿಡಿಯೇಟ್ ಆಗಿ ಅದನ್ನು ಸ್ಟಾಪ್ ಮಾಡಿ. ಒಟ್ಟಾರೆ ಜಿಲ್ಲಾ ಕೇಂದ್ರವಾಗಿರುವ ತುಮಕೂರು RTO ಕಚೇರಿ ಅಧ್ವಾನವಾಗಿದ್ದು, ಉಪಮುಖ್ಯಮಂತ್ರಿ ಸೇರಿದಂತೆ ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳು ಒಮ್ಮೆ RTO ಕಚೇರಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿ ಬಗ್ಗೆ ಅಧ್ಯಯನ ನಡೆಸಿ ಕಾಯಕಲ್ಪ ಕಲ್ಪಿಸುವರೇ ಎಂಬುದನ್ನು ಕಾದಿರಬೇಕಿದೆ.